ರೇಣುಕಾಸ್ವಾಮಿ ಕೊಲೆ ಕೇಸ್ನ ತನಿಖೆ ಮತ್ತಷ್ಟು ಚುರುಕಾಗ್ತಾ ಇದೆ ಈ ಪ್ರಕರಣದಲ್ಲಿ ಬಗೆದಷ್ಟು ಮಾಹಿತಿಗಳು ಬೆಳಕಿಗೆ ಬರ್ತಾನೆ ಇದೆ ಅದೇ ರೀತಿಯಾಗಿ ಒಂದೊಂದಾಗಿ ಅನೇಕ ವಿಷಯ ಮಾಹಿತಿಗಳು ಕೂಡ ಹೊರಬೀಳ್ತಾ ಇದ್ದಾವೆ ಪ್ರಕರಣದಲ್ಲಿ ಒಂದೊಂದೇ ಹೊಸ ಹೊಸ ಹೆಸರುಗಳು ಬೆಳಕಿಗೆ ಬರ್ತಾ ಇದೆ ಈ ಪ್ರಕರಣದ ಒಂದು ತನಿಖೆಯನ್ನು ಆರಂಭ ಮಾಡಿದಂತಹ ಸಂದರ್ಭದಲ್ಲಿ ಕೇವಲ ಮೂರು ಜನ ಮಾತ್ರ ಸರೆಂಡರ್ ಆಗಿದ್ರು ಆದರೆ ಅದಾದ ಬಳಿಕ ಒಬ್ಬೊಬ್ಬರಾಗಿ ಒಬ್ಬೊಬ್ಬರಾಗಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅರೆಸ್ಟ್ ಆಗ್ತಾನೆ ಹೋದರು ಇದೀಗ ಮತ್ತಷ್ಟು ಜನರ ಹೆಸರುಗಳು ಕೂಡ ಬೆಳಕಿಗೆ ಬರ್ತಾ ಇದೆ ಅದೂ ಕೂಡ ಬಹಳಷ್ಟು ಪ್ರಭಾವಿ ನಟರ ಹೆಸರುಗಳು ಕೂಡ ಈಗ ಹೊರಬೀಳ್ತಾ ಇದೆ ಸಿನಿಮಾ ಇಂಡಸ್ಟ್ರಿಯಲ್ಲಿ ಹೆಸರು ಮಾಡಿರುವಂತಹ ನಟರ ಹೆಸರುಗಳು ಬೆಳಕಿಗೆ ಬರ್ತಾ ಇದೆ ಸ್ಟೋನಿ ಬ್ರೂಕ್ನಲ್ಲಿ ಪಾರ್ಟಿಯಲ್ಲಿ ಯಾರ್ಯಾರು ಭಾಗಿಯಾಗಿದ್ದರು ಅವರಿಗೂ ಕೂಡ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಂಟಕ ಎದುರಾಗ್ತಾ ಇದೆ ಅವರನ್ನು ಕೂಡ ವಿಚಾರಣೆಗೆ ಕರೆಯುವಂತಹ ಕೆಲಸವನ್ನು ಅಧಿಕಾರಿಗಳು ಮಾಡ್ತಾ ಇದ್ದಾರೆ ಈಗಾಗಲೇ ಚಿಕ್ಕಣ್ಣನನ್ನ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆಗೆ ಕರೆಯಲಾಗಿತ್ತು ನಟ ಚಿಕ್ಕಣ್ಣ ವಿಚಾರಣೆಗೆ ಹಾಜರಾಗಿದ್ರು ನಟ ಚಿಕ್ಕಣ್ಣ ವಿಚಾರಣೆಗೆ ಹಾಜರಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆ ಕೂಡ ಕೊಟ್ಟರು ಇಲ್ಲ ಪೊಲೀಸ್ ಅಧಿಕಾರಿಗಳು ವಿಚಾರಣೆಗೆ ಕರೆದಿದ್ರು ಈ ಪ್ರಕರಣಕ್ಕೂ ನನಗೂ ಏನು ಸಂಬಂಧ ಇಲ್ಲ ಕ್ಯಾಶುವಲ್ ಆಗಿ ನಾವು ಊಟಕ್ಕೆ ಅಂತ ಆಗ್ತಾ ಇದ್ವಿ ಹೀಗಾಗಿ ಪಾರ್ಟಿಯಲ್ಲಿ ಭೇಟಿಯಾದ್ವಿ ಊಟ ಮಾಡಿದ್ವಿ ಪಾರ್ಟಿ ಮುಗಿದ ಬಳಿಕ ನಾನು ಅಲ್ಲಿಂದ ತೆರಳದೆ ಇನ್ನು ನಟ ಚಿಕ್ಕಣ್ಣ ನಂತರ ಈಗ ಮತ್ತೊಬ್ಬ ಹೀರೋಗೂ ಕೂಡ ಢವಢವ ಶುರುವಾಗಿದೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಟ ಯಶಸ್ ಸೂರ್ಯ ಕೂಡ ಪಾರ್ಟಿಯಲ್ಲಿ ಭಾಗಿಯಾಗಿದ್ರು ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ ಹೀಗಾಗಿ ನಟ ಯಶಸ್ ಸೂರ್ಯಗೂ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ನೀಡುವಂತಹ ಸಾಧ್ಯತೆ ಇದೆ ಯಾರ್ಯಾರು ಈ ಪಾರ್ಟಿಯಲ್ಲಿ ಭಾಗಿಯಾಗಿದ್ರು ಎಲ್ಲರಿಗೂ ಕೂಡ ಈಗ ಪೊಲೀಸ್ ಅಧಿಕಾರಿಗಳು ವಿಚಾರಣೆಗೆ ಕರೀತಾ ಇದ್ದಾರೆ ಈ ನಡುವೆ ಪಾರ್ಟಿಯಲ್ಲಿ ಯಾರ್ಯಾರು ಪ್ರಭಾವಿಗಳು ಭಾಗಿಯಾಗಿದ್ರು ಪ್ರತಿಯೊಬ್ಬರಿಗೂ ಕೂಡ ವಿಚಾರಣೆಗೆ ಕರೆಯುವಂತಹ ಸಾಧ್ಯತೆ ಇದೆ ಯಾಕಂದರೆ ನಟ ದರ್ಶನ್ ಕೈವಾಡ ಮಾತ್ರ ಇತ್ತ ಅಥವಾ ಬೇರೆಯವರಿಗೂ ಈ ಒಂದು ವಿಚಾರ ಗೊತ್ತಿತ್ತ ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಈಗ ಪೊಲೀಸ್ ಅಧಿಕಾರಿಗಳು ವಿಚಾರಣೆಯನ್ನು ತೀವ್ರಗೊಳಿಸಿದ್ದಾರೆ ಅದೇ ರೀತಿಯಾಗಿ ಸ್ಟೋನಿ ಬ್ರೂಕ್ನಲ್ಲಿ ಯಾವ್ಯಾವ ಸೆಲೆಬ್ರಿಟಿಗಳು ಪಾರ್ಟಿಯಲ್ಲಿ ಹಾಜರಾಗಿದ್ದರು ಪಾರ್ಟಿಯಲ್ಲಿ ಭಾಗಿಯಾಗಿದ್ದರು ಅವರನ್ನು ಕೂಡ ವಿಚಾರಣೆಗೆ ಕರೆಯುವಂತಹ ಕೆಲಸವನ್ನು ಈಗ ಪೊಲೀಸ್ ಅಧಿಕಾರಿಗಳು ಮಾಡ್ತಾ ಇದ್ದಾರೆ ಈಗಾಗಲೇ ಚಿಕ್ಕಣ್ಣ ಅವರಿಗೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆಗೆ ಕರೆಯಲಾಗಿತ್ತು ಚಿಕ್ಕಣ್ಣ ಪೊಲೀಸ್ ಠಾಣೆಗೆ ಬಂದು ವಿಚಾರಣೆಗೆ ಕೂಡ ಹಾಜರಾದರು ಪೊಲೀಸ್ ಅಧಿಕಾರಿಗಳು ಕೇಳಿದಂತಹ ಪ್ರಶ್ನೆಗಳಿಗೆ ಉತ್ತರ ಕೂಡ ಕೊಟ್ಟರು ನಾನು ವಿಚಾರಣೆಗೆ ಸಂಪೂರ್ಣವಾಗಿ ಸ್ಪಂದನೆ ಕೊಟ್ಟಿದ್ದೀನಿ ಅನ್ನುವಂತಹ ಮಾತನ್ನು ಕೂಡ ಅವರು ಹೇಳಿದರು ಈಗ ಮತ್ತೊಬ್ಬ ನಾಯಕನಿಗೂ ಕೂಡ ಸಮಸ್ಯೆ ಎದುರಾಗ್ತಾ ಇದೆ ಗರಡಿ ಚಿತ್ರದ ನಾಯಕನಿಗೂ ಕೂಡ ಈಗ ಢವಢವ ಶುರುವಾಗಿದೆ ನಟ ಎಸ್ ಎಸ್ ಸೂರ್ಯ ಕೂಡ ಈ ಪಾರ್ಟಿಯಲ್ಲಿ ಭಾಗಿಯಾಗಿದ್ದರು ಸ್ಟೋನಿ ಬ್ರೂಕ್ನಲ್ಲಿ ಆಯೋಜನೆ ಮಾಡಿದ್ದಂತಹ ಪಾರ್ಟಿಯಲ್ಲಿ ನಟ ಎಸ್ ಎಸ್ ಸೂರ್ಯ ಕೂಡ ಭಾಗಿಯಾಗಿದ್ದರು ಅನ್ನುವಂತಹ ಮಾಹಿತಿಗಳು ಲಭ್ಯವಾಗ್ತಾ ಇದೆ ಇದೇ ಕಾರಣಕ್ಕಾಗಿ ಅವರನ್ನು ಕೂಡ ವಿಚಾರಣೆಗೆ ಕರೆಯುವಂತಹ ಸಾಧ್ಯತೆ ಇದೆ ಹೀಗಾಗಿ ನೋಡಿ ಯಾರ್ಯಾರು ಈ ಪಾರ್ಟಿಯಲ್ಲಿ ಭಾಗಿಯಾಗಿದ್ದರು ಯಾರ್ಯಾರು ಆ ಸಂದರ್ಭದಲ್ಲಿ ಅಂದರೆ ಈ ಹತ್ಯೆಯಾದಂತಹ ದಿನ ಇವರ ಜೊತೆಯಲ್ಲಿ ಸಂಪರ್ಕಕ್ಕೆ ಬಂದಿದ್ದರು ಪ್ರತಿಯೊಬ್ಬರಿಗೂ ಕೂಡ ಸಂಕಷ್ಟ ಎದುರಾಗುವಂತಹ ಸಾಧ್ಯತೆ ಇದೆ ಇನ್ನು ಅದೇ ರೀತಿಯಾಗಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೊದಲು ಮೂರು ಜನ ಮಾತ್ರ ಬಂದು ಸರೆಂಡರ್ ಆಗ್ತಾರೆ ಆ ನಂತರ ಅವ್ರಿಗೆ ಬಾಯಿ ಬಿಡಿಸಿದಂತಹ ಸಂದರ್ಭದಲ್ಲಿ ನಟ ದರ್ಶನ್ ಹೆಸರು ಬೆಳಕಿಗೆ ಬರುತ್ತೆ ನಟ ದರ್ಶನ್ ಜೊತೆ ಜೊತೆಗೆ ಈ ಡಿ ಕಂಪನಿ ಜೊತೆ ಜೊತೆಗೆ ಯಾರ್ಯಾರು ಇವರ ಜೊತೆಯಲ್ಲಿ ಸಂಪರ್ಕ ಹೊಂದಿದ್ದರು ಯಾರ್ಯಾರು ಪಾರ್ಟಿಯಲ್ಲಿ ಭಾಗಿದ್ ಭಾಗಿಯಾಗಿದ್ದರು ಅವರಿಗೂ ಕೂಡ ಈಗ ಸಂಕಷ್ಟ ಎದುರಾಗ್ತಾ ಇದೆ ಏನು ನಟ ಚಿಕ್ಕಣ್ಣ ಈಗಾಗಲೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆಗೆ ಹಾಜರಾಗಿ ಏನೆಲ್ಲ ಪ್ರಶ್ನೆಗಳನ್ನು ಮಾಡಿದರು ಏನೆಲ್ಲ ವಿಚಾರಣೆಯನ್ನು ನಡೆಸಿದರು ಅಧಿಕಾರಿಗಳು ಎಲ್ಲದಕ್ಕೂ ಕೂಡ ಸ್ಪಂದನೆ ಕೊಟ್ಟು ಅಲ್ಲಿಂದ ತೆರಳಿದ್ದಾರೆ ಈ ನಡುವೆ ಈಗ ನಟ ಎಸ್ ಎಸ್ಗೂ ಕೂಡ ಎಸ್ ಎಸ್ ಸೂರ್ಯಗೂ ಕೂಡ ಇದೀಗ ಕಂಟಕ ಎದುರಾಗುವಂತಹ ಸಾಧ್ಯತೆ ಇದೆ ಅವರಿಗೂ ಕೂಡ ಢವಢಬ ಶುರುವಾಗ್ತಾ ಇದೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವರನ್ನೂ ಕೂಡ ವಿಚಾರಣೆಗೆ ಕರೆಯಲಾಗತ್ತೆ ಅನ್ನುವಂತಹ ಮಾತುಗಳು ಕೇಳಿಬರ್ತಾ ಇದೆ ಹೀಗಾಗಿ ಯಾವಾಗ ವಿಚಾರಣೆಗೆ ಕರೆಯಲಾಗತ್ತೆ ಅದೇ ರೀತಿಯಾಗಿ ನೋಟಿಸ್ ಏನಾದರೂ ನೀಡಲಾಗತ್ತಾ ಅನ್ನುವಂಥದ್ದನ್ನು ಕೂಡ ಕಾದು ನೋಡಬೇಕಾಗತ್ತೆ